ಕಾಂಗ್ರೆಸ್ನ ಸಚಿವರಿಗೆ ಒಂದು ರೀತಿ ಹೈಕಮಾಂಡ್ ಮೂರು ಸಂದೇಶಗಳನ್ನ ಕೊಟ್ಟಿದೆ ಮೂರು ಆಯ್ಕೆಗಳಷ್ಟೇ ನಿಲ್ಲಿ ನಿಲ್ಸ್ ಗೆಲ್ಸಿ ಇಲ್ಲ ಜಾಗ ಖಾಲಿ ಮಾಡೋಕ್ಕೆ ರೆಡಿಯಾಗಿ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿ ಅವ್ರದ್ದು ಹತ್ತು ವರ್ಷ ಆಗಿದೆ ಸ್ಟಾಯಕತಾಯ ಸೋಲಿಸಲೇಬೇಕು ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ ಪ್ರಬಲ ರಾಜ್ಯ ಸರ್ಕಾರ ಇರೋದು ಕಾಂಗ್ರೆಸ್ಗೆ ಅನ್ನೋದು ಕರ್ನಾಟಕ ಮಾತ್ರ ಪ್ರಬಲ ಅಂದರೆ ಎಲ್ಲ ರೀತಿಯಲ್ಲೂ ಬರೀ ಸರ್ಕಾರ ಇದ್ರೆ ಸಾಲಲ್ಲ ಅಲ್ಲ ಬಿಡ್ತಾರೆ ಕೊಡ್ತಾರೆ ಸೆಂಟ್ರಲ್ ಅವರು ಆದರೆ ಸರ್ಕಾರ ಪ್ರಬಲ ಅಂದರೆ ಡಿ ಕೆ ಶಿವಕುಮಾರ್ ಅಂತ ಗಂಡೇ ಇರೋ ರಾಜಕಾರಣಿಗಳು ಇಲ್ಲವ್ರೆ ಹಾಗಾಗಿ ಇಲ್ಲಿ ಹೆಚ್ಚು ರಿಸಲ್ಟ್ ಬರಬೇಕು ಅನ್ನೋ ಸಂದೇಶ ನೀವು ನಿಲ್ಲಿ ಸಾಧ್ಯ ಆದರೆ ಇಲ್ಲ ನಿಲ್ಸ್ ಗೆಲ್ಸಿ ಗೆಲ್ಸಿಲ್ಲ ಅಂದರೆ ಲೋಕಸಭೆಯ ನಂತರ ಜಾಗ ಖಾಲಿ ಮಾಡಿ ಅನ್ನೋ ಸಂದೇಶ ಮೂರೇ ಆಯ್ಕೆ ಮೂರು ಆಯ್ಕೆಗಳನ್ನ ಈಗ ಕೊಟ್ಟಿದ್ದಾರೆ ಅದು ಕೂಡ ಲೋಕಸಭೆ ಚುನಾವಣೆ ಸಂದರ್ಭ ನೀವು ಇಷ್ಟೆಲ್ಲ ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಲ್ಲ ಇಷ್ಟೆಲ್ಲ ರಾಜಕೀಯ ಮಾಡ್ತಾ ಇದಿರಲ್ಲ ಏನು ಏನು ನಿಮ್ಮ ಕೆಪಾಸಿಟಿ ಏನು ಅನ್ನೋ ಪ್ರಶ್ನೆಗಳು ಸುರಿಮಳೆ ಜೊತೆಗೆ ಜವಾಬ್ದಾರಿ ಹಚ್ಚಿದಾಗ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾರೆ ಆಗ ಇವ್ರು ಬೇಕು ಅವ್ರು ಬೇಕು ಅವ್ರು ಸಿ ಎಮ್ ಆಗಿರಬೇಕು ಇವರಾಗಬೇಕು ಅನ್ನೋ ಹೇಳಿಕೆಗಳು ತಪ್ತವೆ ನೀವು ನಿಮ್ಮ ಜವಾಬ್ದಾರಿನ ನಿರ್ವಹಿಸಿಲ್ಲ ಅಂತಂದರೆ ಮೊಲಾಜಿಲ್ಲದೆ ರಾಜೀನಾಮೆ ಕೊಟ್ಟು ಹೋಗಿ ಅನ್ನೋ ಸಂದೇಶ ರವಾನೆ ಆಗಿದೆ ಅಂತ ಅಂದರೆ ಹೇಳಿದ್ರೆ ನೀವೇ ಸಚಿವರೇ ನಿಲ್ಲಬಹುದು ಲೋಕಸಭೆಗೆ ಇಲ್ಲ ಯಾರೋ ನಿಮ್ಮನ್ನ ನಿಲ್ಲಿಸಿ ಗೆಲ್ಲಿಸ್ಬೋದು ನಿಲ್ಲಿಸಿ ಗೆಲ್ಸಿಲ್ಲ ಅಂತಂದರೆ ನೀವು ನಡೀರಿ ಆ ಜಾಗಕ್ಕೆ ನಾವು ಯಾರೋ ಕರ್ಕ ಬರ್ತೀವಿ ಅನ್ನೋ ರೀತಿಯ ಎಚ್ಚರಿಕೆ ಎಚ್ಚರಿಕೆ ಸಂದೇಶ ರವಾನೆ ಆಗಿದೆ ವೇಣುಗೋಪಾಲ್ ಅವರು ಪಂಚರಾಜ್ಯದ ಚುನಾವಣೆ ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ದಿಗ್ವಿಜಯ ಸಾಧಿಸಬೇಕು ಐ ಎನ್ ಡಿ ಎ ಗೆಲ್ಲಬೇಕು ನರೇಂದ್ರ ಮೋದಿಯವ್ರನ್ನ ಸೋಲಿಸಬೇಕು ಅನ್ನೋ ದಿವಸಲ್ಲಿ ಕೆಲಸ ಮಾಡ್ತಾವ್ರೆ ಆದರೆ ಇಲ್ಲಿ ನೂರ ಮೂವತ್ತೈದಕ್ಕೂ ಅಧಿಕ ಸ್ಥಾನಗಳನ್ನ ಗೆದ್ರೂ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹೇಳಿಕೆಗಳು ಹೈಕಮಾಂಡನ್ನು ಕಂಗೆಡಿಸಿದೆ ಇಷ್ಟೇ ಯಾರು ಮಾತಾಡ್ತಿರೋದು ಸಚಿವರೇ ಮಾತಾಡ್ತಿದ್ದಾರೆ ಒಂದಷ್ಟು ಜನ ಈ ಹಿನ್ನೆಲೆ ಈ ರೀತಿಯ ಸಂದೇಶ ನಿಲ್ಲಿ ಗೆಲ್ಲಿ ಇಲ್ಲ ನಿಲ್ಲಿಸಿ ಗೆಲ್ಲಿಸಿ ಇಲ್ಲ ರಾಜೀನಾಮೆ ಕೊಟ್ಟು ಹೋಗಿ ಈ ಆಪ್ಷನ್ಗಳು ಸೊ ಹೀಗಾಗಿ ಸಚಿವರು ಒಂದು ರೀತಿಯ ನಾವು ನಮ್ಮ ಪಾಡಿಗೆ ನಮ್ಮ ಕೆಲಸ ನೋಡಿ ಗೆಲ್ಸ ಕಡೆ ಹೋಗೋಣ ಇಲ್ಲ ಅಂದರೆ ಹೋಗದಲ್ಲ ಹೋಗೋದಲ್ಲ ಚುನಾವಣೆ ಲೋಕಸಭೆಯಲ್ಲಿ ಇನ್ಚಾರ್ಜ್ ಇದ್ದಂಥ ಕ್ಷೇತ್ರವನ್ನು ಗೆಲ್ಲ ಗೆಲ್ಲಿಸದಿದ್ದರೆ ಗೆಲ್ಲದಿದ್ದರೆ ಜಾಗವನ್ನ ಖಾಲಿ ಮಾಡಿ ಹೋಗಬೇಕಾದಂತ ಸನ್ನಿವೇಶ ಸಚಿವರ ಮುಂದೆ ಇದೆ ಆಯ್ಕೆ ಒಂದು ಎಂ ಪಿ ಅಂದರೆ ಅಂದ್ರೆ ವಿಮೆ ಪ್ರಭಾವಿಗಳು ನೀವೆಲ್ಲ ಇನ್ಯಾಗಬೇಕು ಮತ್ತೆ ಆ ಸಚಿವ ಸ್ಥಾನ ಆಗ ಸಚಿವರು ತಾರತಮ್ಯ ಮಾಡದೆ ಶಾಸಕರ ಜೊತೆ ವಿಶ್ವಾಸಕ್ಕೆ ತಕೊಂಡು ಕೆಲಸ ಮಾಡ್ತಾರೆ ಅಲ್ಲ ಐದು ಜನ ಕಾಂಗ್ರೆಸ್ ಆ ಎಂಟು ವಿಧಾನಸಭಾ ಕ್ಷೇತ್ರ ಒಂದು ಲೋಕಸಭೆಗೆ ಅಲ್ಲಿ ಎಂಟಲ್ಲಿ ಇವರು ಎರಡು ಟೀಮ್ ಮಾಡ್ಕೊಂಡು ಆಳ್ವಿಕೆ ಮಾಡ್ತಿರ್ತಾರೆ ಪಾರಪತ್ಯ ಮೆರಿತಾ ಇರ್ತಾರೆ ಅದು ಜಾಸ್ತಿ ಆಗಿತ್ತು ಈ ಹಿನ್ನೆಲೆ ಲೋಕಸಭೆ ಗೆಲ್ಲಿಸಲೇಬೇಕು ಅಂದರೆ ವಿಶ್ವಾಸಕ್ಕೆ ತಗೋಬೇಕಲ್ಲ ಗೆದ್ದೋರ್ನೂ ಸೋತವರೆಲ್ಲರೂ ಸೇರಿ ಸೊ ಹಾಗಾಗಿ ಈ ರೀತಿಯ ಟಾಸ್ಕ್ ಕೊಡೋದ್ರ ಮೂಲಕ ಆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಆ ಪಾರ್ಟಿಯ ನಾಯಕರು ಮತ್ತು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿ ಗೆಲ್ಲಿಸ್ಕೊಂಡು ಬಂದರೆ ಆ ಸಚಿವ ಸ್ಥಾನಗಳು ಉಳಿತವೆ ಗೆಲ್ಲಿಸಿಕೊಳ್ಳಲು ಸಾಧ್ಯವಿಲ್ಲದಿದ್ದರೆ ಆಯಾ ಸಚಿವರು ರಾಜೀನಾಮೆ ಕೊಡಬೇಕು ಕೊಡೋದೇ ಅವರ ತೆಗೆ ಬಿಸಾಕ್ತಾರೆ ಈ ಒಂದು ಹೇಳಿಕೆ ಈಗ ಸಚಿವರಲ್ಲಿ ಒಂದು ರೀತಿಯ ಆತಂಕ ಅಥವಾ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಅಂತ ಹೇಳಬಹುದು ಆರಾಟ ತೂರಾಟ ಇತ್ತಲೈ ಆನ್ ಮಂತ್ರಿ ನಾನು ನಾಲ್ಕು ಸರ್ಗಿದ್ದೀರ ನಾವು ಕೊಟ್ಟವ್ರೆ ನೀನು ಈ ಸ್ವಲ್ಪ ಒಂದು ಸರ್ಗಿದ್ದೀರ ಸುಮ್ಮನೆರು ಅಂತ ಅವಾಜ್ ಆಗ್ತಿದ್ದಾರಲ್ಲ ಫಸ್ಟ್ ಟೈಮು ಸೆಕೆಂಡ್ ಟೈಮ್ ಎಮ್ ಎಲ್ ಎಗಳಿಗೆ ಈಗ ಆವಾಜ್ ಇವಾಜ್ ಹಾಕಂಗಿಲ್ಲ ಆವಾಜ್ ಕೇಳಿಸ್ಕೋಬೇಕೀಗ ಇಂಥ ಸನ್ನಿವೇಶ ಇದೀಗ ಮೂರು ಆಯ್ಕೆ ಚುನಾವಣೆಗೆ ಲೋಕಸಭೆಗೆ ನಿಲ್ಲಿ ಗೆಲ್ಲಿ ಇಲ್ಲ ನಿಲ್ಲಿಸಿ ಗೆಲ್ಲಿಸಿ ಯಾರನಾರ ಇಲ್ಲ ರಿಸಲ್ಟ್ ಆದಮೇಲೆ ಮೂರನೇದು ನಾವೇ ಮಾಡ್ತೀವಿ ನೀವು ರಾಜೀನಾಮೆ ಕೊಟ್ಟು ಹೋಗದೆ ಇದ್ರಿ ಅನ್ನೋ ಸಂದೇಶ ಹೀಗಾಗಿ ಆ ರೀತಿ ಆ ದಿಸೆಯಲ್ಲಿ ಕಾಂಗ್ರೆಸ್ನ ಸರ್ಕಾರದ ಸಚಿವರು ಕೆಲಸ ಮಾಡಲಿಕ್ಕೆ ಮುಂದಾಗಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಗೆಲ್ಲಬಹುದು ಎಷ್ಟು ಸ್ಥಾನವನ್ನು ಗೆಲ್ಲಬಹುದು ಯಾವ್ಯಾವ ಸಚಿವರು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಸಿಕೊಳ್ಳಲಾಗದೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ತಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ